Good morning dear students, I welcome you YouTube online classes. In yesterday class, we briefly discussion on your unit number 1, Pros. The best advice I ever had, written by Mistress Vijayalakshmi Pandit. In yesterday class, we discussed about the warm-up activities and this lesson given below is an article written by Mistress Vijayalakshmi Pandit, one of Pandit Jawaharlal Nehru's sister. She wrote it for the Reader's Digest. Reader's Digest ಅನ್ನುವಂತ ಒಂದು ಪುಸ್ತಕವನ್ನು ಬರೆದ್ರು ಅವರು. ಇಟ್ಸ್ ಅ ಮಂತ್ಲಿ ಮ್ಯಾಗಝಿನ್. ಆ ಮಂತ್ಲಿ ಮ್ಯಾಗಝಿನ್ ಮಾಸಪತ್ರಿಕೆಯನ್ನು ಬರೆದ್ರು. ಆ ಪತ್ರಿಕೆಯಿಂದ ಈ ರೀಡರ್ಸ್ ಡೈಜೆಸ್ಟ್ ಇಂದ ಈ ಆರ್ಟಿಕಲ್ ಅನ್ನು ಎತ್ತಿಕೊಳ್ಳಲಾಗಿದೆ. She wrote it for the Reader's Digest when she was the High Commissioner for India in the United Kingdom. ಇಂಗ್ಲೆಂಡ್ನಲ್ಲಿ ಅವರು ಭಾರತದ ಹೈ ಕಮಿಷನರ್ ಆಗಿ ಸೇವೆ ಸಲ್ಲಿಸುವಾಗ ಏನ್ ಮಾಡಿದ್ರು, ಈ ಆರ್ಟಿಕಲ್ ನ ಬರೆದಿದ್ರು. ಲೆಟ್ಸ್ ಕಮ್ ಟು ದ ಆರ್ಟಿಕಲ್. Let's come to the article, page number 2. The best advice I ever had came from the one of the greatest soul the world has ever known, Mahatma Gandhi, on a sunny afternoon a decade ago. Andre illi ondu Vijayalakshmi Pandit avaru enu helthiddare, the best advice I ever had. Advice ಅಂದ್ರೆ ಏನಿಲ್ಲಿ ಒಂದು ಇದು ಒಂದು ಸಲಹೆ. Advice I ever had came from one of the greatest souls the world has ever known. ಅಂದ್ರೆ ನಾನೊಂದು ಸಲಹೆನ ಸ್ವೀಕರಿಸಿದೆ. ಯಾರಿಂದ? ಒಂದು ಅತ್ಯುಷ್ಟವಾದ ದೊಡ್ಡ ಮನುಷ್ಯರಿಂದ. ಗ್ರೇಟೆಸ್ಟ್ ಸೋಲ್ ಅಂದ್ರೆ ಆತ್ಮ ಅಂತ. ಹಾಗೆ ಒಂದು ದೊಡ್ಡ ಆತ್ಮ. ನಾ ಏನ್ ಮಾಡಿದೆ, ಒಂದು ಸಲಹೆಯನ್ನು ಸ್ವೀಕರಿಸಿದೆ. ಎಂಥ ಸಲಹೆ? ಸಚ್ ಎ ಬ್ಯೂಟಿಫುಲ್, ಸಚ್ ಎ ಗ್ರೇಟ್, ಒಂದು ಅದ್ಭುತವಾದ ಸಲಹೆಯನ್ನು ನಾನು ಸ್ವೀಕರಿಸಿದೆ. ವರ್ಲ್ಡ್ ಹ್ಯಾಸ್ ಎವರ್ ನೋನ್ ಮಹಾತ್ಮ ಗಾಂಧಿ ಆನ್ ಅ ಗ್ರೇಟೆಸ್ಟ್ ಸೋಲ್ ಅಂತ ಏನ್ ಕರಿತೀವಲ್ಲ, ಅದನ್ನು ಯಾರಿಗೆ ಕರಿತಿದ್ರು ಅಂದ್ರೆ ಮಹಾತ್ಮ ಗಾಂಧಿಗೆ ಕರಿತಿದ್ರು. ಆನ್ ಅ ಸನ್ನಿ ಆಫ್ಟರ್ ನೋನ್ ಡಿಕೇಡ್. ನಾ ಏನ್ ಮಾಡ್ತಿದ್ದೆ, ಮಹಾತ್ಮ ಗಾಂಧಿ ಆನ್ ಅ ಸನ್ನಿ ಆಫ್ಟರ್ನೂನ್ ಅ ಡಿಕೇಡ್ ಎಗೋ, ಅಂದ್ರೆ ಸುಮಾರು 10 ವರ್ಷಗಳ ಹಿಂದೆ. ನಾನು ಕೇಳಿದ್ದೆ, ಇದರ ಆರ್ಟಿಕಲ್ ಬರೆಯುವಾಗ ಅವರನ್ನು ನೆನಪಿಸ್ಕೊಂಡು ಬರೀತಿದ್ದಾರೆ. ಏನ್ ನೆನಪಿಸ್ಕೊಂಡು ಬರೀತಿದ್ದಾರೆ? 10 ವರ್ಷಗಳ ಹಿಂದೆ ಗಾಂಧೀಜಿಯವರು ಹೇಳತಕ್ಕಂತ ಒಂದು ಸಲಹೆ ನನ್ನ ಜೀವನವನ್ನೇ ಬದಲಾಯಿಸಿತು. ಹೀಗೆ ಅವರು ಮಧ್ಯಾಹ್ನ ಕೂತ್ಕೊಂಡು ನೆನಪಿಸ್ಕೊಂಡು ಬರೀತಾ ಇದ್ದಾರೆ. ಆ 10 ವರ್ಷಗಳ ಹಿಂದಿನ ದಿವಸ ಒಂದು ಸನ್ನಿ ಆಫ್ಟರ್ನೂನ್ ಡೇ, ಅಂದ್ರೆ ಒಂದು ಬಿಸಿಲಿರ್ತಕ್ಕಂಥ ಮಧ್ಯಾಹ್ನದಲ್ಲಿ ಅವರು ಮಹಾತ್ಮ ಗಾಂಧೀಜಿಯವರು, ಗ್ರೇಟೆಸ್ಟ್ ಸೋಲ್ ಆದಂತಹ ಗಾಂಧಿಯವರು ನನಗೆ ಸಲಹೆಯನ್ನು ಕೊಟ್ಟರು. ಆ ಸಲಹೆಯಿಂದ ನನ್ನ ಜೀವನ ಬಹಳ ಬದಲಾಯಿತು ಅಂತೇಳಿ ಅವರು ಬರೀತಾ ಹೋಗ್ತಾರೆ ಈ ಆರ್ಟಿಕಲ್ ಅಂತ. ಕಂಪದ ಸೆಕೆಂಡ್ ಪೇಜ್ ಇಲ್ಲಿ ನೀವು ಅಡ್ವೈಸ್ ಅಂದ್ರೆ ಸಲಹೆ, ಡೆಕೇಡ್ ಅಂದ್ರೆ ಒಂದು ದಶಕ ಅಥವಾ 10 ವರ್ಷಗಳ ಒಂದು ಅವಧಿ, ಸೋಲ್ ಅಂದ್ರೆ ಆತ್ಮ, ಸೋಲ್ ಅಂದ್ರೆ ಆತ್ಮ. ನೀವೇನ್ ಮಾಡ್ಬೇಕು, ಇಲ್ಲಿ ವೊಕ್ಯಾಬ್ಯುಲರಿನ ಬರೀತಾ ಹೋಗ್ಬೇಕು. ಅಡ್ವೈಸ್ ಅಂದ್ರೆ ಸಲಹೆ, ಸೋಲ್ ಅಂದ್ರೆ ಆತ್ಮ, ಸನ್ನಿ ಆಫ್ಟರ್ನೂನ್ ಅಂದ್ರೆ ಒಂದು ಬಿಸಿಲಿನ ಮಧ್ಯಾಹ್ನ, ಡಿಕೇಡ್ ಅಂದ್ರೆ ಒಂದು ದಶಕ ಅಥವಾ 10 ವರ್ಷಗಳ ಹಿಂದಿನ ಒಂದು ಅವಧಿ. ಮೋಸ್ಟ್ ಪೀಪಲ್ ಪಾಸ್ ಥ್ರೂ ಅ ಪೀರಿಯಡ್ ಆಫ್ ಆಂಗ್ವಿಶ್ ವೆನ್ ದೇರ್ belief in humanity is at
a low ebb. I was in such a period. My husband had recently died. My deep sorrow over his loss was followed by the humiliating realization that in the eyes of Indian law, I had no individual existence. Along with other Indian women, I had participated for years with men in the national struggle for freedom, working and suffering side by side with them until it had finally been achieved. Yet in the law, we women were still recognized only through our relationship to men. ಇಲ್ಲಿ ಅವರು ತಮಗ ಆದಂತಹ ನೋವನ್ನು ಎರಡನೇ ಪ್ಯಾರದಲ್ಲಿ ಹೇಳ್ಕೊಂಡು ಹೋಗ್ತಾರೆ. 10 ವರ್ಷಗಳಿಂದ ಏನೇನು ಅವರ ಪರಿಸ್ಥಿತಿ ಇತ್ತು ಅದನ್ನೆಲ್ಲ ಹೇಳ್ಕೊತ ಹೋಗ್ತಾರೆ. ಕಮ್ ಟು ದ ವೈಕ್ಯಾಬ್ಯುಲರಿ ಪಾರ್ಟ್, ಪುಸ್ತಕದಲ್ಲಿ ಬರಿತಾ ಹೋಗ್ರಿ. ಆಂಗ್ಲಿಷ್, ANGUISH, ಆಂಗ್ಲಿಷ್ ಅಂದ್ರೆ ನೋವು, ದುಃಖ, ಸಾರೋ, ದುಃಖ ಆಗಲ್ಲ ನೋಡ್ರಿ. ಹ್ಯುಮ್ಯಾನಿಟಿ ಅಂದ್ರೆ ಮಾನವೀಯತೆ. ಇನ್ ಗ್ಯಾಪ್ ಅಂದ್ರೆ ನಿಮ್ಮ ಗ್ಲಾಸರಿಯಲ್ಲಿ ಕೊಟ್ಟಿದ್ರೆ ಅಟ್ ಅ ಲೋ ಎಬ್, ಬೀಯಿಂಗ್ ಲೋ ಇನ್ ಸ್ಪಿರಿಟ್ ಅಟ್ ಅ ಲೋ ಲೆವೆಲ್. ಅಟ್ ಲೋ ಎಬ್ ಅಂದ್ರೆ ಹೀಗಂದ್ರೆ ಆತ್ಮಶಕ್ತಿ ಕುಂದಿದ ಹಾಗೆ, ಶಕ್ತಿನೇ ಇಲ್ಲ ಅನ್ಸೋದಾಗಿ. ಅಂದ್ರೆ ಜೀವನದಲ್ಲಿ ನಮ್ಗೆ ಏನಾದ್ರೂ ಸಮಸ್ಯೆ ಬಂದಾಗ ನಾವು ಫುಲ್ ಕುಸಿದು ಬಿಡ್ತೀವಿ ಅಂತಾವಲ್ಲ, ಕುಸಿಯೋದು. ಐ ವಾಸ್ ಇನ್ ಸಚ್ ಎ ಪೀರಿಯಡ್, ಮೈ ಹಸ್ಬೆಂಡ್ ಹ್ಯಾಡ್ ರೀಸೆಂಟ್ಲಿ ಡೈಡ್. ಮೈ ಡೀಪ್ ಸಾರೋ ಓವರ್ ಹಿಸ್ ಲಾಸ್ ವಾಸ್ ಫಾಲೋಡ್ by the humiliating realization that in the eyes, humiliating ಅಂದ್ರೆ ಅವಮಾನಕರಂಗ ಹಾಗೆ, ಹ್ಯುಮಿಲಿಯೇಟಿಂಗ್ ಅಂದ್ರೆ. ಆಮೇಲೆ ಇಷ್ಟು ಕಾಮನ್ ಏನಾಗಿರ್ತಾವು ಅವಮಾನಕ, ಹ್ಯುಮಿಲಿಯೇಟಿಂಗ್ ರಿಯಲೈಸೇಷನ್, ಇನ್ಸಲ್ಟ್ ಅಥವಾ ಅವಮಾನಕರ. ದಟ್ ಇನ್ ದ ಐಸ್ ಆಫ್ ಇಂಡಿಯನ್ ಲಾ, ಐ ಹ್ಯಾಡ್ ನೋ ಇಂಡಿವಿಜುವಲ್ ಐಸ್ ಎಕ್ಸಿಸ್ಟೆನ್ಸ್ ಅಂದ್ರೆ ಒಂದು ಸ್ಥಿರವಾದ ಒಂದು ವಾಸ್ತವ, ನನಗೊಂದು ಸ್ಥಿರತೆ ಇರಲಿಲ್ಲ. ಸ್ಥಿರತೆ ಅಂದಾಗ ಎಕ್ಸಿಸ್ಟೆನ್ಸ್ ಅಂದ್ರೆ ಸ್ಥಿರತೆ. ಅಲಾಂಗ್ ವಿತ್ ಅದರ್ ಇಂಡಿಯನ್ ವುಮನ್, ಐ ಹ್ಯಾಡ್ ಪಾರ್ಟಿಸಿಪೇಟೆಡ್ ಫಾರ್ ಇಯರ್ಸ್ ವಿತ್ ಮೆನ್ ಇನ್ ದ ನ್ಯಾಷನಲ್ ಸ್ಟ್ರಗಲ್ ಫಾರ್ ಫ್ರೀಡಮ್, ವರ್ಕಿಂಗ್ ಅಂಡ್ ಸಫರಿಂಗ್ ಸೈಡ್ ಬೈ ಸೈಡ್ ವಿತ್ ದೆಮ್ ಅಂಟಿಲ್ ಇಟ್ ಹ್ಯಾಡ್ ಫೈನಲಿ ಬೀನ್ ಅಚೀವ್ಡ್. ಯಟ್ ಇನ್ ದ ಲಾ ವಿತ್ ವುಮನ್ ವಾಸ್ ಸ್ಟಿಲ್ ರಿಕಗ್ನೈಸ್ಡ್ only through our relationship to men. Most people pass through the period of the anguish when their belief in humanity is at a low ebb. Andre most of the people anta sakashtu bahudeya jadru avaru ondu novina mulaka ondu novanagakke em aaguttara tamma jeevanavannu kalidu bidtara. ಅದ್ರ ವಿರುದ್ಧ ಹೋರಾಡಂಗಿಲ್ಲ. ಜೀವನದಲ್ಲಿ ಏನಾದರೂ ನೋವುಗಳು ಬಂದ್ರೆ ಏನ್ ಮಾಡ್ತಾರೆ ಜನರು? ಆಲ್ಮೋಸ್ಟ್ ಬಹುತೇಕ ಜನರು, ಮೋಸ್ಟ್ ಪೀಪಲ್ ಪಾಸ್ ಥ್ರೂ ಅ ಪೀರಿಯಡ್ ಆಫ್ ಆಂಗ್ವಿಶ್. ಆ ದುಃಖದ ಒಂದು ಅವಧಿ ಇರಲಿಲ್ಲ. ಈಗ ನಮ್ಗೇನ್ರ ಒಂದು ಕಷ್ಟದ ಕೆಲಸ ಬರ್ತಂದ್ರೆ ದುಃಖಕ್ಕೊಂದು ಇಷ್ಟು ಅವಧಿ ಇರಲಿ, ಒಂದು 6 ತಿಂಗಳು ಏನೋ ಕಂಪ್ಲೀಟ್ ಇಷ್ಟೇ ಇರ್ತಿರಂಗಿಲ್ಲ, ಒಂದು ಏನೋ ಒಂದು ಆ ಟೈಮ್ ಇರ್ತೈತಿ. ಆ ಟೈಮಲ್ಲಿ ಅವರು ದುಃಖವನ್ನು ಅನುಭವಿಸ್ತಾರೆ. Their belief in humanity is at low ebb. ಈಗ ನಮಗೆ ಟೈಮ್ ಸರಿ ಇಲ್ಲ ಅಂತ ನಮ್ಕೊಂದು ಕೂಡ್ತಾರೆ. ಐ ವಾಸ್ ಆನ್ ಸಚ್ ಎ ಪೀರಿಯಡ್, ನನಗೂ ಕೂಡ ಅಂತ ಒಂದು ಕೆಟ್ಟ ಕಾಲ, ಅಂತ ಒಂದು ದುಃಖದ ಕಾಲ ಬಂದಿತ್ತು ಅಂಥೇಳಿ ವಿಜಯಲಕ್ಷ್ಮಿ ಪಂಡಿತ್ ಅವರು ಹೇಳ್ತಾ ಹೋಗ್ತಾರೆ. ಮೈ ಹಸ್ಬೆಂಡ್ ಹ್ಯಾಡ್ ರೀಸೆಂಟ್ಲಿ ಡೈಡ್, ಅವರ ಪತಿಯವರು ಏನಾಗಿದ್ರು, ಅವ್ರ ಗಂಡ ರೀಸೆಂಟ್ಲಿ ಅಂದ್ರೆ ಇತ್ತೀಚೆಗೆ ನಿಧನರಾಗಿದ್ರು. My deep sorrow over his loss was followed by the humiliating realization that in the eyes of the Indian law, I had no individual existence along with other Indian women. Andre my deep sorrow andre tiyada dukkha andre deep sorrow andre aalavada dukkha ati hechin dukkha over his loss. ಗಂಡ ಸತ್ತೋದ್ಮೇಲೆ ಬಹಳ ಸಮಸ್ಯೆ ಆಗಿತ್ತು.
ವಾಸ್ ಫಾಲೋಡ್ ಬೈ ದ ಹ್ಯೂಮಿಲಿಯೇಟಿಂಗ್ ರೆಕಗ್ನಿಷನ್. ಅವ್ರಿಗೊಂಥರ ಏನಾಗ್ತಿತ್ತು, ಒಂದು ರೆಕಗ್ನಿಷನ್ ಸಿಗ್ತಾ ಇರಲಿಲ್ಲ, ಅವಮಾನ ಹೆಚ್ಚಾಗಲು ಶುರುವಾಯಿತು. ಇನ್ ದ ಐಸ್ ಆಫ್ ದ ಇಂಡಿಯನ್ ಲಾ ಹ್ಯಾಡ್ ನೋ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್. ಭಾರತೀಯ ಕಾನೂನು ಪ್ರಕಾರ ಗಂಡ ತೀರಿ ಹೋದ ಮಹಿಳೆಗೆ ಯಾವುದೇ ಏನಿರಲ್ಲ, ಒಂದು ಎಕ್ಸಿಸ್ಟೆನ್ಸ್, ಒಂದು ಇದು ಇರಲಿಲ್ಲ, ಅವ್ರಿಗೂ ಸ್ಥಾನವೇ ಇರೋದಿಲ್ಲ. ಅವ್ರಿಗೆ ಗಂಡ ಇರ್ಲಿಕ್ಕಂದ್ರೆ ಅವ್ರಿಗೂ ಸ್ಥಾನವೇ ಇರೋದಿಲ್ಲ. ಆಗ ಏನಾಗಿತ್ತು, ಹಾಗಿತ್ತು ಅಂದ್ರೆ ವಿಜಯಲಕ್ಷ್ಮಿ ಪಂಡಿತ್ ಅವರು ಬಿಫೋರ್ ಇಂಡಿಪೆಂಡೆನ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಆಫ್ಟರ್ ಇಂಡಿಪೆಂಡೆನ್ಸ್, ಬಿಫೋರ್ ಇಂಡಿಪೆಂಡೆನ್ಸ್ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ ಅವರು. 1940 ಅವಧಿಯೊಳಗೆ ಮಾತಾಡ್ತಾರೆ ಅವರು. ಅವಾಗ ಏನಾಗಿತ್ತು, ಗಂಡ ತೀರಿ ಹೋದ್ರೆ ಆಕೆಗೆ ಆಸ್ತಿ ಮೇಲಿನ ಹಕ್ಕು ಇರಲಿಲ್ಲ, ಆಮೇಲೆ ಆಕೆ ಒಂದು ಒಳ್ಳೆಯ ಸ್ಥಾನ ಇರಲಿಲ್ಲ ಸಮಾಜದಲ್ಲಿ. ಹೀಗೆಲ್ಲ ಅಲಾಂಗ್ ವಿತ್ ಅದರ್ ಇಂಡಿಯನ್ ವುಮನ್ ಐ ಹ್ಯಾಡ್ ಪಾರ್ಟಿಸಿಪೇಟೆಡ್ ಫಾರ್ ಇಯರ್ಸ್ ವಿತ್ ಮೆನ್ ಇನ್ ದ ನ್ಯಾಷನಲ್ ಸ್ಟ್ರಗಲ್ ಫಾರ್ ಫ್ರೀಡಮ್. ನಾನು ಭಾರತ ಸ್ವಾತಂತ್ರ್ಯ ಚಳವಳಿಯಲ್ಲಿ ಬೇರೆ ಬೇರೆ ಹೆಣ್ಣು ಮಕ್ಕಳು ಹ್ಯಾಕ್ ತೋರಿಸ್ಕೊಂತಿದ್ರೋ ಹಾಗೆ ನಾನು ಸ್ವಾತಂತ್ರ್ಯ ಚಳವಳಿಯಲ್ಲಿ ತೊಡಗಿಸ್ಕೊತಾ ಹೋದೆ. Working and suffering side by side with them until it had finally been achieved. Yet in the law, we women were still recognized only through our relationship to men. Our freedom quietly, Bhagavisa Bhavaru, working and suffering side by side. Our another after tying up her husband, you know. ಗಂಡ ತೀರ್ಬೋದು, ಆಮೇಲೆ ಕೆಲಸ ಮಾಡ್ಕೋತ ಹೋದ್ರು, ಜೀವನದಲ್ಲಿ ಸಾಕಷ್ಟು ಕಷ್ಟಪಟ್ಟರು. ಸೈಡ್ ಬೈ ಸೈಡ್ ಅಂದ್ರೆ ಎಲ್ಲ ಸೈಡಿಂದ ಅವ್ರಿಗೆ ಏನಾಗುತ್ತೆ, ಎಲ್ಲ ಕಡೆಯಿಂದ ಕಷ್ಟ ಬರ್ಲಿಕ್ಕೆ ಶುರು ಆಗ್ತದೆ. ವಿತ್ ದೆಮ್ ಅಂಟಿಲ್ ಇಟ್ ಹ್ಯಾಡ್ ಫೈನಲಿ ಬೀನ್ ಅಚೀವ್. ನಾನು ಕೊನೆಗೇನ್ ಮಾಡಿದೆ, ಕ್ರಮೇಣ ಹೋಗ್ತಾ 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 ನಾನು ಗೆಲ್ತಾ ಹೋದೆ. ವಿತ್ ದೆಮ್ ಅಂಟಿಲ್ ಇಟ್ ಹ್ಯಾಡ್ ಫೈನಲಿ ಬೀನ್ ಅಚೀವ್. ನಾನು ಗೆಲ್ಲುವವರಿಗೆ ಏನಾಯ್ತು, ನನ್ನ ಕಷ್ಟ ಗೆದ್ದ ಮೇಲೆ ಎಲ್ಲವೂ ಈಸಿ ಆಗ್ತದೆ ಜೀವನದಲ್ಲಿ. ಹಾಗೆ ನಾವೊಂದು ಕಷ್ಟವನ್ನು ಗೆಲ್ಲೋವರಿಗೆ ನಮಗೆ ಆ ಕಷ್ಟ ಕಷ್ಟವಾಗಿ ಕಾಣಿಸ್ತದೆ, ಇಂಪಾಸಿಬಲ್ ಆಗಿ ಕಾಣಿಸ್ತದೆ. ನಾವು ಕೆಲಸ ಕೈ ಹಾಕಿದ ನಂತರ, ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ ನಂತರ, ನಾವು ಓದ್ಲಿಕ್ಕೆ ಶುರು ಮಾಡಿದ ನಂತರ, ಎಕ್ಸಾಮ್ಸ್ ಏನಂತಾವಲ್ಲ ಎಕ್ಸಾಮ್ಸ್ ಆಗಿರ್ಬೋದು, ಯಾವುದೇ ಕೆಲಸ ಈಸಿ ಆಗಿ ಶುರು ಮಾಡ್ತಾರೆ. ಅದಕ್ಕೆ ಕೀಪ್ ವರ್ಕಿಂಗ್ ಈಸಿ, ಕೀಪ್ ವರ್ಕ್, ಕೀಪ್ ವರ್ಕ್. ಎಟ್ ಇನ್ ಲಾ ವಿ ವುಮನ್ ವರ್ ಸ್ಟಿಲ್ ರೆಕಗ್ನೈಸ್ಡ್ ಓನ್ಲಿ ಥ್ರೂ ಅವರ್ ರಿಲೇಷನ್ಶಿಪ್ ಟು ಮೆನ್. ಅಂದ್ರೆ ಅವಾಗ ಏನಾಗಿತ್ತು ಅಂದ್ರೆ, ಅವಾಗಿರ್ಬೋದು ಆ ಕಾಲ ನಂತರ ಸ್ವಲ್ಪ ದಿನಗಳ ನಂತರ ಏನಾಗಿರ್ಬೋದು, ಅವ್ರಿಗೇನು ಸ್ಥಾನ ಇತ್ತಂದ್ರೆ, ಒಬ್ಬ ಮಹಿಳೆಗೆ ಆಕೆಗೆ ತನಗೆ ಬೇಕಾದಂತ ಸ್ಥಾನ ಇರಲಿಲ್ಲ. ಹಾಗೆ ಏನ್ ಸ್ಥಾನ ಇತ್ತಂದ್ರೆ, ಒಂದು ಪುರುಷನ ಜೊತೆಗೆ ಸಂಬಂಧ ಇದ್ರೆ, ಅಂದ್ರೆ ಒಂದು ಹೆಂಡತಿ ಆಗಿದ್ರೆ ಅಥವಾ ಮಗಳಾಗಿದ್ರೆ ಅಥವಾ ತಾಯಿಯಾಗಿದ್ರೆ ಕೂಡ ಇದ್ರೆ ಮಾತ್ರ ಆಕೆ ಒಂದು ಸಮಾಜದಲ್ಲಿ ಸ್ಥಾನ ಇರ್ತಿತ್ತು ಅನ್ನೋದನ್ನ ಇಲ್ಲಿ ಅವ್ರು ಹೇಳ್ಬೇಕಂದ್ರೆ, ಭಾರತದಲ್ಲಿ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರ ಕೆಲವು ದಿನಗಳ ಕೆಲವು ವರ್ಷಗಳು ಕಾನೂನು ಎಲ್ಲ ಬದಲಾಗುವವರೆಗೂ ಅವಾಗೇನಂತೆ ಹೆಣ್ಣು ಮಕ್ಕಳ ಸ್ಥಿತಿ ಬಹಳ ಗಂಭೀರ ಇತ್ತು ಅಂತ ಹೇಳಿ ಅವ್ರು ಹೇಳ್ತಾರೆ. ಕಮ್ ಟು ದ ಥರ್ಡ್ ಪ್ಯಾರಾ. ನೌ ಆಸ್ ಅ ವಿಡೋ ವಿದೌಟ್ ಅ ಸನ್, ನೌ ಆಸ್ ಅ ವಿಡೋ ವಿದೌಟ್ ಅ ಸನ್ ಐ ವಾಸ್ ನಾಟ್ ಎಂಟೈಟಲ್ಡ್ ಟು ಎನಿ share of the family property. Nor were my two daughters. I resented this galling position. I was bitter towards those members of my family who supported this antiquated law. Illi? Resented. ರೀಸೆಂಟೆಡ್ ಈ ವರ್ಡ್ ಅನ್ನ ನೋಡ್ಕೊಂಡ್ರೆ, ರೀಸೆಂಟೆಡ್ ಅಂದ್ರೆ ಸಿಟ್ಟಾಗುವುದು, ಅವ್ರ ಮೇಲೆ ಸಿಟ್ಟು ಬರುವುದು, ಆಂಗ್ರಿ ಆಗುವುದು. ಆಮೇಲೆ ಗ್ಯಾಲಿಂಗ್ ಆಫ್ ಗಲ್ಲಿಂಗ್ ಏನಂದ್ರೆ, ಈ ವರ್ಡ್ ಗಲ್ಲಿಂಗ್ ಅಂದ್ರೆ ಇಲ್ಲಿ ಪೀಡಿಸೋದು, ತಿರಸ್ಕರಿಸೋದು, ಪೀಡಿಸೋದು, ತಿರಸ್ಕರಿಸೋದು, ಅನಾಯಿಂಗ್ ಅಂತ ಕರ್ತಾರೆ. ಆಮೇಲೆ ಮೆಂಬರ್ ಆಫ್ ದ ಫ್ಯಾಮಿಲಿ ಸಪೋರ್ಟ್ ಇರ್ತದೆ ಆಂಟಿಕ್ವೇಟೆಡ್ ಲಾ. ಆಂಟಿಕ್ವೇಟೆಡ್ ಲಾ ಅಂದ್ರೆ ಔಟೆಡ್, ಆಂಟಿಕ್ ಅಂದ್ರೆ ಹಳೆಯದ, ಔಟೆಡ್ ಲಾ. ಓಕೆ, ನೌ ಆಸ್ ಅ ವಿಡೋ ವಿದೌಟ್ ಅ ಸನ್. ಆಗ ಏನಾಗಿತ್ತು ಅಂದ್ರೆ,
ಒಬ್ಳು ಗಂಡಸತ್ತ ಮಹಿಳೆಗೆ ಮಗ ಇರ್ಲಿಕ್ಕಂದ್ರೆ ಮಕ್ಕಳಲ್ಲ ಮಗ ಇರ್ಲಿಕ್ಕಂದ್ರೆ ಅಂದ್ರೆ ಗಂಡು ಸಂತಾನ ಇರ್ಲಿಕ್ಕಂದ್ರೆ ಗಂಡಸತ್ತ ಮಹಿಳೆಗೆ ಅಥವಾ ಪತಿ ತೀರಿ ಹೋದಂತಹ ಮಹಿಳೆಗೆ ಮಗ ಇರ್ಲಿಕ್ಕಂದ್ರೆ ಬಹುಶಃ ಏನ್ ಮಗ ಇರ್ಲಿಕ್ಕಂದ್ರೆ ಐ ವಾಸ್ ನಾಟ್ ಎಂಟೈಟಲ್ಡ್ ಟು ಎನಿ ಶೇರ್ ಆಫ್ ದ ಫ್ಯಾಮಿಲಿ ಪ್ರಾಪರ್ಟಿ ನಾರ್ ವಾರ್ ಮೈ ಟೂ ಡಾಟರ್ಸ್ ಅವ್ರು ಏನ ಅವ್ರು ಯಾವ ಹಕ್ಕಿರೋದಿಲ್ಲ ಅವರ ಗಂಡನ ಆಸ್ತಿ ಮೇಲೆ ಹಕ್ಕೇ ಇರೋದಿಲ್ಲ ಅನ್ನುವಂತ ಕಾನೂನು ಅವಾಗ ಸ್ವತಂತ್ರ ಪೂರ್ವ ಭಾರತದಲ್ಲಿ ಇತ್ತು. ಮಗ ಇರಲಿಲ್ಲ, ಮಗಳಿದ್ರೆ ಹೇಗೆ ಸರ್ ಅಂತ ಕೇಳಬೇಕು. ಇಲ್ಲಿ ಕೊಟ್ಟಿದ್ದಾರೆ ನಾರ್ ವಾರ್ ಮೈ ಟೂ ಡಾಟರ್ಸ್. ಮಕ್ಕಳಿದ್ರೆ ಕೂಡ ಮಕ್ಕಳಿಗೆ ಯಾವುದೇ ಆಸ್ತಿ ಮೇಲಿನ ಹಕ್ಕು ಇರೋದಿಲ್ಲ. ಅಂದ್ರೆ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಮಾತ್ರ ಆಸ್ತಿಯ ಮೇಲೆ ಹಕ್ಕು. ಹೆಣ್ಣು ಮಕ್ಕಳಿದ್ರೆ ಅವ್ರಿಗೆ ಆಸ್ತಿಯ ಮೇಲೆ ಹಕ್ಕು ಇರೋದಿಲ್ಲ. ಅವರನ್ನ ಆಸ್ತಿನ ತಾಯಿ ಅಥವಾ ಮಗಳು ಆಸ್ತಿನ ಮಾರ್ಲಿಕ್ಕೆ ಆಗೋದಿಲ್ಲ. ಆಸ್ತಿನ ಅವರು ಕೊನೆಗೆ ಅವರು ಆಸ್ತಿನ ತಮ್ಮ ಹೆಸರಿಗೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಐ ರೀಸೆಂಟೆಡ್ ದಿಸ್ ಗೆಲಿಂಗ್ ಪೊಸಿಷನ್. ನನಗೇನಾಯ್ತು ಈ ಒಂದು ಅವಮಾನಕರ ಸಿಚುವೇಶನ್, ನನಗೇನಾಯ್ತು ಈ ಪರಿಸ್ಥಿತಿ ನನ್ನಲ್ಲಿ ಹೆಚ್ಚು ನನ್ನನ್ನು ಕೆರಳಿಸುವಂತೆ ಮಾಡ್ತು. ರೀಸೆಂಟೆಡ್ ಅಂದ್ರೆ ಕೆರಳಿಸುವುದು, ನನಗೆ ಸೀದಿ ಸಿಟ್ಟು ಬರುವ ಹಾಗೆ ಮಾಡ್ತು. ದಿಸ್ ಗಲ್ಲಿಂಗ್ ಪೊಸಿಷನ್, ಐ ವಾಸ್ ಬಿಟರ್ ಟುವರ್ಡ್ಸ್ ದೋಸ್ ಮೆಂಬರ್ಸ್ ಆಫ್ ಮೈ ಫ್ಯಾಮಿಲಿ. ಬಿಟರ್ ಅಂದ್ರೆ ಕಹಿ, ಬಿಟರ್ ಅಂದ್ರೆ ಕಹಿ, ಸ್ವೀಟ್ ದ ಅಪೋಸಿಟ್ ವರ್ಡ್. ಫ್ಯಾಮಿಲಿ ಹೂ ಸಪೋರ್ಟೆಡ್ ದಿಸ್ ಆಂಟಿಕ್ವಿಟಿಡ್ ಲಾ. ನನಗೆ ಅವ್ರ ಮೇಲೆ ಬಹಳ ಅಸಹ್ಯ ಅನಿಸ್ತು, ನನಗೆ ಬಹಳ ಬೇಜಾರಾಯಿತು. ಬಿಟರ್ ಅಂದ್ರೆ ನಾಟ್ ಓನ್ಲಿ ಕಹಿ, ಅದನ್ನ ಕಹಿ ಎಷ್ಟೇ ಆಗೋದಿಲ್ಲ, ಐ ವಾಸ್ ಆಂಗ್ರಿ ಆನ್ ದೆಮ್, ಐ ವಾಸ್ ಫ್ರಸ್ಟ್ರೇಟೆಡ್ ಆನ್ ದೆಮ್ ಹೂ ಸಪೋರ್ಟ್ ದಿಸ್ ಎಂಟಿಕ್ವಿಟಿ. ಹಳಿ ಕಾನೂನು ಏನಿತ್ತು, ಮಗ ಇರ್ಬೇಕಂದ್ರೆ ಹೆಣ್ಣು ಮಗಳಿಗೆ ಆಸ್ತಿ ಹೋಗ್ತಿದ್ದಿಲ್ಲ. ಇಂಥ ಕಾನೂನು ವಿರುದ್ಧ ಬೇಜಾರಾಯಿತು. ಮತ್ತು ಕಾನೂನನ್ನು ಸಪೋರ್ಟ್ ಮಾಡ್ತಕ್ಕಂಥ ಅವರ ಗಂಡನ ಮನೆಯವ್ರ ಕಡೆ ಅಕ್ಕಿಗೆ ಏನಾಗ್ತದೆ ಬಹಳ ಬೇಜಾರಾಯಿತು, ಬಹಳ ಅಸಹ್ಯ ಅನಿಸ್ತು, ಬಹಳ ಸಿಟ್ಟು ಬಂತು ಅಂತ ಅವ್ರು ಹೇಳ್ತಾ ಹೇಳ್ತಾ ಈ ಆರ್ಟಿಕಲ್ ಹೇಳ್ತಾರೆ. ಟುಡೇ ವಿಲ್ ವೈಂಡ್ ಅಪ್ ದಿಸ್ ಕ್ಲಾಸ್ ಹಿಯರ್ ಓನ್ಲಿ. ಟುಮಾರೋ ವಿಲ್ ಸ್ಟಾರ್ಟ್ ವಿತ್ ದ ಫೋರ್ತ್ ಪ್ಯಾರಾ. ಓಕೆ, ಡೈಲಿ ನೀವೇನು ಮಾಡಬೇಕು, ಒಂದು ಪೇಜ್ ಕಾಪಿ ರೈಟಿಂಗ್ ಮಾಡಬೇಕು, ಆಮೇಲೆ ಒಂದು ಪೇಜ್ ಕರ್ಸಿವ್ ರೈಟಿಂಗ್ ಮಾಡಬೇಕು. ಓಕೆ, ಅದರಲ್ಲಿ ಹೇಳ್ತಾ ಇದ್ದೀನಲ್ಲ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ಬೇಕು. ಲೆಸನ್ಸನ್ನು ಡೇ ಬೈ ಡೇ ನಾ ಏನು ಹೇಳ್ಬೇಕು ನಂಗೆ ಪ್ಯಾರಾ ಪ್ಯಾರಾ ವೈಸ್ ಪ್ಯಾರಾ ನೀವು ಸ್ಟಡಿ ಮಾಡ್ಬೋದು. ನಿಮ್ಗೆ ಹೋಗಬೇಕು ನಾಳೆ ಕ್ಲಾಸು, ಫೋರ್ತಿಂದ ಸ್ಟಾರ್ಟ್ ಆಗ್ತದೆ ಫೋರ್ತ್ ಪ್ಯಾರಾಂದ. ಬಿ ಪ್ರಿಪೇರ್ ಆನ್ ದ್ಯಾಟ್ ಆ್ಯಂಡ್ ಫೇರ್ ವರ್ಕ್ ರೆಡಿ ಮಾಡ್ಕೊಡ್ರಿ. ಆಫ್ಟರ್ ವೆನ್ ವಿ ವಿಲ್ ಸ್ಟಾರ್ಟ್ ದ ಸ್ಕೂಲ್ಸ್ ಐ ವಿಲ್ ನಾನು ಚೆಕ್ ಮಾಡ್ತೀನಿ, ಐ ವಿಲ್ ಚೆಕ್ ದ್ಯಾಟ್ ಓನ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ವಾಚಿಂಗ್, ಸ್ಟೇ ಹೋಮ್, ಸ್ಟೇ ಹೆಲ್ದಿ. ಥ್ಯಾಂಕ್ ಯು.